ಮಹಾನಗರ ಪಾಲಿಕೆಗಳು ತನ್ನ ಇಲಾಖೆ ವ್ಯಾಪ್ತಿಗೆ ಬರ್ತದೆ. ಎಲ್ಲ ಕಡೆ ಕೂಡ ಇವತ್ತು ಸಮಗ್ರವಾಗಿ ಸ್ವಚ್ಛತೆಗೆ ಒತ್ತನ್ನು ಕೊಡುವಂತಕ್ಕಂಥವ್ರು ಮಾಡ್ತಾ ಇದ್ದೇವೆ ಮತ್ತು ಅಭಿವೃದ್ಧಿಗೆ ಹೆಚ್ಚು ಗಮನವಾಗ್ತಕ್ಕಂಥವ್ರನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಂದರ್ಭದಲ್ಲಿ ವಿಶೇಷವಾಗಿ ತುಮಕೂರಿಗೆ ಹೆಚ್ಚು ಒತ್ತನ್ನು ಕೊಡುವಂತಕ್ಕಂಥ ಮಾಡ್ತಾ ಇದ್ದೇವೆ. ಮತ್ತು ಏನಾದರೂ ನಿರ್ಣಯದಿಂದ ತಾವು ನಮ್ಮ ಗಮನಿಸಿದ್ರೆ ಖಂಡಿತವಾಗಿ ಅದನ್ನು ಕೂಡ ಸರ್ಪಡಿಸಬೇಕಂತ ಖಂಡಿತವಾಗಿ ಒಬ್ಬ ಇಲಾಖೆ ಸಚಿವನಾಗಿ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ನಾನು ಎಲ್ಲಿ ಕೂಡ ಇದ್ದಿರೋದಿಲ್ಲ. ಅಕಸ್ಮಾತ್ ಎಲ್ಲಾದರೂ ಲೋಪದೋಷಗಳಾಗಿದ್ರು ಕೂಡ ಅದನ್ನು ಕೂಡ ಸರ್ಪಡಿಸಬೇಕಂತ ಖಂಡಿತವಾಗಿ ಮಾಡ್ತೀರಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿಕೆ ನಾನು ಬಯಸ್ತೇನೆ. ದೇವಸ್ಥಾನ ಮಳೆ ತಮಗೂ ಗೊತ್ತಿದೆ, ಮಳೆ ಬಂದಂತಹ ಸಂದರ್ಭದಲ್ಲಿ ಏನಾಯಿತು ಆ ರಸ್ತೆಗಳನ್ನು ನಾವು ಮುಗಿಲನ್ನು ನಿಶ್ಚಿತ ಆಗಿತ್ತು. ಈಗ ನಾವು ಕಾಮಗಾರಿಗೆ ತಿಳ್ಕೊಳ್ತಾ ಇದ್ದೀನಿ ತಗೊಂಡಿದ್ದೀವಿ. ಬೇಗ ಅವರು ಮುಂದೆ ಮುಚ್ಚಿ ಸಾರ್ವಜನಿಕರಿಗೆ ಫೋನ್ ಮಾಡ್ಕೊಳ್ಳೋದಕ್ಕಂತ ಖಂಡಿತವಾಗಿ ಮಾಡ್ತೇವೆ. ನಾವು ಬಂದರೆ ಸಾಕಷ್ಟು ಅನುದಾನ ಕೊಡುವಂತ ಮಾಡ್ತೀವಿ. ಈಗ ಉದಯ ಸರಿ ಎಲ್ಲ ಕೂಡ ಅದರಿಂದ ಅವರು ಬಡವಣಿಗೆ ಬೆಳ್ಕೊಂಡು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡು ನಮ್ದು ಆಸೆ. ಆದರೆ ಇಲ್ಲೊಂದು ಕಡೆ ಈ ಅಕ್ರಮ ಸಕ್ರಮ ಯೋಜನೆ ಏನಿದೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಕೊಡುವಂತ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಉಪಸಮಿತಿಯನ್ನು ಮಾಡಿ ಕಾನೂನು ಸಚಿವರು ನಾನು ಮತ್ತು ಹೋರಾಟ ಸಚಿವರು ನಾವೆಲ್ಲರೂ ಒಳಗೊಂಡಂತೆ ಎರಡು ಸಭೆಗಳನ್ನು ಮಾಡಿ ಇಲ್ಲೊಂದು ಕಡೆ ಈಗ ಅಕ್ರಮ ಸಕ್ರಮ ಮಾಡೋದ್ರಿಂದ ಸರ್ಕಾರ ಪಕ್ಷಕ್ಕೆ ಹೆಚ್ಚು ಆದಾಯವನ್ನು ಬರುವಂಥದ್ದು ಒಂದು. ಮತ್ತೆ ಎಲ್ಲರೂ ಕೂಡ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಅನೇಕ ನಿರ್ಣಯಗಳನ್ನು ತೆಗೆದುಕೊಂಡಾ ಇದ್ದೇವೆ. ಮತ್ತು ಬೆಂಗಳೂರು ಮಹಾನಗರದಲ್ಲಿ ಕೂಡ ಅದನ್ನು ಮಾಡಬೇಕು ಅನ್ನೋ ಏನು ಮಾಡಬೇಕು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಏನೇನು ಇವೆಲ್ಲ ಸಾಧುವಾದಗಳನ್ನು ಚರ್ಚೆ ಮಾಡಿ ಮುಂದಿನ ಎರಡು ಮೂರು ತಿಂಗಳಲ್ಲಿ ಇಂಥ ಒಂದು ಅಂತಿಮ ತೀರ್ಮಾನ ಅವ್ರು ಪ್ಲಾನ್ ತಗೊಂಡಿಲ್ಲ, ಪ್ಲಾನಲ್ಲಿ ಇದು ಮಾಡ್ಕೊಂಡಿಲ್ಲ. ಮನೆ ಕಟ್ಟಿದ್ದಾರೆ, ಮನೆಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕಾಗ್ತದೆ. ಕೊಡಬೇಕಾದ ಸಂದರ್ಭದಲ್ಲಿ ಅದನ್ನ ಸಕ್ರಮ ಮಾಡಿ ಅವ್ರಿಗೆ ಟ್ಯಾಕ್ಸ್ ಅನ್ನು ತಿಳಿಸಿ ಅವ್ರಿಗೆ ಏನೇನು ಇದು ಮಾಡಬೇಕು ಫಾರ್ಮಾಲಿಟಿ ಖಂಡಿತವಾಗಿ ಮುಂದಿನ ತಿಂಗಳು ಬರ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಔಟ್ಸ್ಕಟ್ಸ್ಗೂ ಬರ್ತೀನಿ. ಔಟ್ಸ್ಕಟ್ಸ್ ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡಿಕೊಂಡು ನಾನು ನಮ್ಮ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರಲು ಹಾಕಿ ನಾನು ಹಿಂಗೆ ಬಂದಿದ್ದೀನಿ. ನಾನು ಹೇಳಿದ್ದೀನಿ ಸರ್, ಏನಾಗಿಲ್ಲ ಸುಮಾರು 70 ಕಿಲೋಮೀಟರ್ ಅಗ್ಗದಲ್ಲಿ ಬೆಂಗಳೂರಿನಲ್ಲಿ, ಹಾಗಾಗಿ ಬಹಳಷ್ಟು ವೇಗವಾಗಿ ಇದಕ್ಕೂ ನಾನು ಕೂಡ ಬೆಳೀತೇನೆ. ಹಾಗಾಗಿ ಬೆಳೆಯುವಂಥ ಪ್ರದೇಶಕ್ಕೆ ಎಲ್ಲರೂ ಕೂಡ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಸರ್ಕಾರ ಆಗಿ ಕರ್ತವ್ಯ. ಅದು ನಾನು ಇಲ್ಲ ಅಂತ ಹೇಳಿದೆ. ಆದರೆ ಈ ಕಳೆದ ವರ್ಷ ಮತ್ತು ಆಚರಣೆ ವರ್ಷ ಕೂಡ ಈ ಫೈನಾನ್ಷಿಯಲ್ಲು ಸ್ವಲ್ಪ ಎಲ್ಲೋ ಕಡೆ ಸ್ವಲ್ಪ ವ್ಯತ್ಯವಾಗಿ ಈ ಕೊರೋನಾ ಬಂದ ಸಂದರ್ಭದಲ್ಲಿ ಸೊ ಹಾಗಾಗಿ ಎಲ್ಲೋ ಕಡೆ ಇದಾಗಿದೆ. ಈ ಸರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತೀರ್ಮಾನಗಳನ್ನು ಮಾಡಿದರೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ಕೂಡ ವಿಶೇಷವಾಗಿ ಅನುದಾನವನ್ನು ಕೊಡುವಂಥ ತೀರ್ಮಾನ ಮಾಡೋಣ ಅನ್ನೋ ಮಾತನ್ನು ನಾನು ಹೇಳಿದ್ದೇನೆ. ಖಂಡಿತವಾಗಿ ನಾನು ಫೆಬ್ರವರಿಯಲ್ಲಿ ಬರೋ ಸಂದರ್ಭದಲ್ಲಿ ಇನ್ನೆಲ್ಲೆಲ್ಲಿ ಈ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ವಂಚಿತವಾಗಿದ್ದ ಪ್ರದೇಶ ಯಾವುದಿದೆ ನಾನು ಆಯುಕ್ತರಿಗೆ ಸೂಚನೆ ಕೊಟ್ಟು ಅದನ್ನು ಒಂದು ಪಟ್ಟಿಯನ್ನು ಮಾಡಿ ನನಗೆ ಎಷ್ಟು ಆಗ್ತದೆ ಅಂತ ಹೇಳಿ ನನಗೆ ಸಲ್ಲಿಸ್.